Hello everyone and welcome to my channel. We are going to discuss a concept in financial accounting for BCom first semester as per Rani Chennamma University, Belagavi. So it is the fourth unit for financial accounting 1, which is called as royalty accounts. For royalty accounts, this is the first session that we are going to discuss. This video is going to cover introduction, meaning and definition of royalty, origin, pronunciation, history and types of royalties, and what are the parties under royalty. So let's get started with an example. There is a person called Mr. X. He is a writer. He has written some books. Say for example, he has written a book called Financial Accounting. Now, can he himself print and sell the book? No. Therefore, he goes to a publishing house. The publisher, Mr. Y, agrees to print and sell the books, and in return he agrees to pay 50 rupees per 1000 books sold. So this agreement amount is called as royalty. So illa now Mr. X bagge nortta ideve. Mr. X avaru oba writer agidare, avaru financial accounting mele ondu book anna bardidare. So avare taava hogi ಆ ಬುಕ್ಕನ್ನು ಪ್ರಿಂಟ್ ಮಾಡಿ ಸೆಲ್ ಮಾಡಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಸೊ ಅವ್ರೇನು ಮಾಡ್ತಾರೆ, ಒಂದು ಪಬ್ಲಿಷಿಂಗ್ ಹೌಸನ್ನು ಕನ್ಸಲ್ಟ್ ಮಾಡ್ತಾರೆ. ಸೊ ಅಲ್ಲೇ ಇರೋ ಪಬ್ಲಿಷರಿಗೆ ಅವ್ರು ಹೋಗಿ ತಮ್ಮ ಬುಕ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ಅದನ್ನು ಪ್ರಿಂಟ್ ಮಾಡಿ ಮತ್ತು ಸೆಲ್ ಮಾಡಿರಿ ಅಂಥೇಳಿ. ಸೆಲ್ ಮಾಡೋ ಪ್ರೊಡ್ಯೂಸ್ ಮಾಡೋ ಮತ್ತು ಸೆಲ್ ಮಾಡೋ ಹಕ್ಕನ್ನು ಅವರಿಗೆ ಕೊಡ್ತಾರೆ. ಸೊ ಇನ್ ರಿಟರ್ನ್ ಪಬ್ಲಿಷರ್ ಏನು ಮಾಡ್ತಾರೆ, ಪ್ರತಿ 1000 ಬುಕ್ಸಿಗೆ, ಪ್ರತಿ 1000 ಬುಕ್ಸಿಗೆ 50 ರುಪೀಸ್ ಅಂಥೇಳಿ ಕನ್ಸಿಡ್ರೇಷನ್ ಆರ್ ಅವರಿಗೆ ಇನ್ ರಿಟರ್ನ್ ಅಮೌಂಟನ್ನು ಕೊಡ್ತಾರೆ. ಸೊ ಇಲ್ಲೇ ಮಿಸ್ಟರ್ ಎಕ್ಸ್ ಇಸ್ ದಿ ಓನರ್ ಆಫ್ ದಿ ಬುಕ್. ಎಕ್ಸ್ ಅವರು ಆ ಬುಕ್ಕದ ಓನರ್ ಆಗಿರ್ತಾರೆ, ಯಾಕಂದರೆ ಅವರು ಆ ಬುಕ್ಕನ್ನು ಬರೆದಿದ್ದಾರೆ. ಬಟ್ ಅವ್ರೇನು ಮಾಡ್ತಿದ್ದಾರೆ, ಆ ಬುಕ್ಕನ್ನು ಪ್ರೊಡ್ಯೂಸ್ ಮಾಡಿ ಸೆಲ್ ಮಾಡೋ ಹಕ್ಕನ್ನು ಮಿಸ್ಟರ್ ವೈಗೆ ಕೊಡ್ತಿದ್ದಾರೆ. ಸೊ ಇದೇ ಅರೇಂಜ್ಮೆಂಟ್, ಮತ್ತು ಇನ್ ರಿಟರ್ನ್ ಅವರಿಗೆ ಏನು ಬರ್ತಾ ಇದೆ, ಒಂದಿಷ್ಟು ಅಮೌಂಟ್ ಬರ್ತಾ ಇದೆ. ಸೊ ಆ ಬುಕ್ಕನ್ನು ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡೋದಕ್ಕೆ ಪಬ್ಲಿಷರ್ ಏನು ಕೊಡ್ತಾ ಇದೆ, 50 ರುಪೀಸ್ ಪರ್ 1000 ಬುಕ್ಸನ್ನು ಕೊಡ್ತಿದ್ದಾರೆ. ಸೊ ಇದೇ ಅಮೌಂಟಿಗೆ ರಾಯಲ್ಟಿ ಅಂತ ನಾವು ಹೇಳ್ತೇವೆ. ಸೊ ಲೆಟ್ಸ್ ಲುಕ್ ಎಟ್ ದಿ ಮೀನಿಂಗ್. ರಾಯಲ್ಟಿ ಈಸ್ ಅ ಪೀರಿಯಾಡಿಕ್ ಪೇಮೆಂಟ್ ಮೇಡ್ ಬೈ ದಿ ಯೂಸರ್ ಆಫ್ ರೈಟ್ ಟು ದಿ ಓನರ್ ಆಫ್ ಸಚ್ ರೈಟ್ ಐದರ್ ಆನ್ ದಿ ಬೇಸಿಸ್ ಆಫ್ ಪ್ರೊಡಕ್ಷನ್ ಆರ್ ಸೇಲ್ಸ್. ಅಂದರೆ ಇದು ಒಂದು ಪೀರಿಯಾಡಿಕ್ ಪೇಮೆಂಟ್. ಪೀರಿಯಾಡಿಕ್ ಅಂದರೆ ಮಂತ್ಲಿ ಇಲ್ಲ ಆ್ಯನುವಲಿ ಆಗಿ ಪೇ ಮಾಡೋ ಅಮೌಂಟ್ ಪೀರಿಯಾಡಿಕ್ ಪೇಮೆಂಟ್ ಆಗಿದೆ. ಮೇಡ್ ಬೈ ದಿ ಯೂಸರ್ ಆಫ್ ರೈಟ್, ಯಾರು ಆ ಹಕ್ಕನ್ನು ಯೂಸ್ ಮಾಡ್ತಿದ್ದಾರೆ. ಈ ಕೇಸಲ್ಲಿ ಆ ಬುಕ್ಕನ್ನು ಪ್ರೊಡ್ಯೂಸ್ ಮಾಡೋ ಹಕ್ಕು ಯಾರ್ದಿದೆ, ಆ ಯಾರು ಬುಕ್ ಯಾರು ಬುಕ್ಕನ್ನು ಬರೆದಿದ್ದಾರೆ ಅವ್ರದ್ದಿದೆ. ಬಟ್ ಅವ್ರೇನು ಮಾಡ್ತಿದ್ದಾರೆ, ಪಬ್ಲಿಷರಿಗೆ ಆ ಹಕ್ಕನ್ನು ಬಿಡ್ಕೊಡ್ತಿದ್ದಾರೆ. ಸೊ ಈ ಥರ ಕೊಟ್ಟಿರೋ ಹಕ್ಕಿಗೆ ಇನ್ ರಿಟರ್ನ್ ಸಿಕ್ಕಿರೋ ಅಮೌಂಟನ್ನು ನಾವು ರಾಯಲ್ಟಿ ಅಂತ ಹೇಳ್ತೇವೆ. ಅದು ಬೇಸಿಸ್ ಆನ್ ದಿ ಬೇಸಿಸ್ ಆಫ್ ಪ್ರೊಡಕ್ಷನ್ ಆರ್ ಸೇಲ್ಸ್ ಆಗಿರ್ತೈತಿ. ಆ ಬುಕ್ಕನ್ನು ಪ್ರೊಡ್ಯೂಸ್ ಮಾಡಿ ಸೇಲ್ ಮಾಡೋ ಆಧಾರದ ಮೇಲೆ ಏನು ಮಾಡ್ತಾರೆ, ಪಬ್ಲಿಷರ್ ಗಿವ್ಸ್ ಅ ಸರ್ಟನ್ ಅಮೌಂಟ್ ಟು ದಿ ಓನರ್ ಆಫ್ ದಿ ರೈಟ್ ಆರ್ ಓನರ್ ಆಫ್ ದಿ ಬುಕ್. ಸೊ ದ ಅಮೌಂಟ್ ಪೇಡ್ ಬೈ ದಿ ಪಬ್ಲಿಷರ್ ಆರ್ ದಿ ಯೂಸರ್ ಆಫ್ ದಿ ರೈಟ್ ಟು ದಿ ಓನರ್ ಆಫ್ ದಿ ರೈಟ್ ಈಸ್ ಕಾಲ್ಡ್ ಆ್ಯಸ್ ದಿ ರಾಯಲ್ಟಿ. ಸೊ ಜೆ ಆರ್ ಬಾಟ್ಲಿ ಬಾಯ್ ಡಿಫೈನ್ಸ್ ರಾಯಲ್ಟಿ ಆ್ಯಸ್ the term royalty expresses an amount payable by one in return for some special right or privilege conceded to him by another person, such as the right to publish a book or to manufacture and sell a patented article or to work on a mine. So ille avaru mooru prakarada hakka bagge maatadtidare. Ille royalty andre ಅಮೌಂಟ್ ಪೇಬಲ್ ಬೈ ಒನ್, ಒಬ್ಬರಿಂದ ಕೊಳಲಾಗಿರೋದು ಅಮೌಂಟ್ ಇನ್ ರಿಟರ್ನ್ ಫಾರ್ ಸಮ್ ಸ್ಪೆಷಲ್ ರೈಟ್. ಸಮ್ ಸ್ಪೆಷಲ್ ರೈಟ್ಸಿಗೆ ಯೂಸ್ ಮಾಡ್ತಿದ್ದಾರೆ ಅಂಥೇಳಿ, ಟು ಹಿಮ್ ಬೈ ಅನದರ್ ಪರ್ಸನ್, ಬೇರೆಯವರಿಗೆ ಸಂಬಂಧಪಟ್ಟಿದ್ದ ಹಕ್ಕುಗಳನ್ನು ಇನ್ನೊಬ್ಬರು ಯೂಸ್ ಮಾಡಿ ಅದಕ್ಕೆ ರಿಟರ್ನ್ ಕೊಡೋ ಅಮೌಂಟಿಗೆ ರಾಯಲ್ಟಿ ಅಂತ ಹೇಳ್ತಿದ್ದಾರೆ. ಅದು ಪಬ್ಲಿಷರಿಂದ
ರೈಟರಿಗೆ ಆಗಿರ್ಬೌದು, ಪೇಟೆಂಟಿ ಪೇಟೆಂಟರಿಂದ ಪೇಟೆಂಟಿಗೆ ಆಗಿರ್ಬೌದು, ಇಲ್ಲ ಟೆನೆಂಟಿಂದ ಲ್ಯಾಂಡ್ ಲಾರ್ಡಿಗೆ ಆಗ್ಬೌದು. ಸೊ ದ ವರ್ಡ್ ರಾಯಲ್ಟೀಸ್ ಒರಿಜಿನೇಟೆಡ್ ಫ್ರಮ್ ಅ ಫ್ರೆಂಚ್ ವರ್ಡ್, ಓಲ್ಡ್ ಟರ್ಮ್ಸ್ ಓಲ್ಡ್ ಫ್ರೆಂಚ್ ವರ್ಡ್ ರಾಯಲ್ಟಿ ಅನ್ನೋದ್ರ ಒಂದು ವರ್ಡಿಂದ ಈ ರಾಯಲ್ಟಿ ಅನ್ನೋ ವರ್ಡನ್ನು ತೊಗೊಂಡಿದ್ದಾರೆ. ಮಾಡರ್ನ್ ಫ್ರೆಂಚ್ ಒಳಗೆ ಅದಕ್ಕೆ ರೊಯಾಂತೆ ಅಂತ ಹೇಳ್ತಾರೆ. ಇಟ್ ಈಸ್ ಪ್ರೊನೌನ್ಸ್ಡ್ ಆಸ್ ರಾಯಲ್ಟಿ. ಸೊ ಈ ಯಾವ ಥರ ಈ ರಾಯಲ್ಟಿ ಅನ್ನೋ ಶಬ್ದ ಯೂಸ್ ಒಳಗೆ ಬಂದಿದೆ, ಯಾವ ಥರ ಇದು ಇವಾಲ್ವ್ ಆಗಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಇಟ್ ವಾಸ್ ಫಸ್ಟ್ ರೆಕಾರ್ಡೆಡ್ ಇನ್ 1350s. 1350s ಒಳಗೆ ಇದು ಫಸ್ಟ್ ನಮಗೆ ಕಾಣಲಿಕ್ಕೆ ಬರ್ತೈತಿ. ಇಟ್ ಒರಿಜಿನೇಟೆಡ್ ಫ್ರಮ್ ದಿ ಫ್ಯಾಕ್ಟ್ ದ್ಯಾಟ್ ಇನ್ ಗ್ರೇಟ್ ಬ್ರಿಟನ್ ಫಾರ್ ಸೆಂಚುರೀಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಮೈನ್ಸ್ ವೆರ್ ದಿ ಪ್ರಾಪರ್ಟಿ ಆಫ್ ದಿ ಕ್ರೌನ್. ಸಚ್ ರಾಯಲ್ ಮೆಟಲ್ಸ್ ಕುಡ್ ಬಿ ಮೈನ್ ಓನ್ಲಿ ಇಫ್ ಅ ಪೇಮೆಂಟ್ ಕಾಲ್ಡ್ ಆಸ್ ರಾಯಲ್ಟಿ ವೆರ್ ಮೇಡ್ ಟು ದಿ ಕ್ರೌನ್. ಸೊ ಏನು ಹೇಳಬೇಕಂದ್ರೆ, ನಾವು ಗ್ರೇಟ್ ಬ್ರಿಟನ್ನಲ್ಲಿ ಇರೋ ಕಿಂಗ್ಸ್ ಆ್ಯಂಡ್ ಕ್ವೀನ್ಸ್ ಏನಿದ್ರಲ್ಲ, ಅಲ್ಲೇ ಗೋಲ್ಡ್ ಮತ್ತು ಸಿಲ್ವರ್ ಗಣಿಗಾರಿಕೆ ಅವ್ರ ಹಕ್ಕಾಗಿರ್ತಿತ್ತು. ಸೊ ಆ ಗೋಲ್ಡ್ ಮತ್ತು ಸಿಲ್ವರನ್ನು ಮೈನಿಂಗ್ ಮಾಡಲಿಕ್ಕೆ ಯೂಸ್ ಮಾಡಿ, ಗೋಲ್ಡ್ ಕಾಯಿನ್ಸ್ ಮತ್ತು ಸಿಲ್ವರ್ ಕಾಯಿನ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಕಂಪ್ನೀಸ್ ಏನಿರ್ತಿದ್ವು, ಅವ್ರೇನು ಮಾಡ್ತಿದ್ರು, ಕಿಂಗ್ಸ್ ಆ್ಯಂಡ್ ಕ್ವೀನ್ಸಿಗೆ ಸರ್ಟೆನ್ ಅಮೌಂಟನ್ನು ಪೇ ಮಾಡ್ತಿದ್ರು. ಸೊ ಆ ಅಮೌಂಟಿಗೆ ರಾಯಲ್ಟಿ ಅಂತ ಹೇಳ್ತಾರೆ. ಸೊ ದ್ಯಾಟ್ ಈಸ್ ಹೌ ದ ವರ್ಡ್ ಆರ್ ಕಾನ್ಸೆಪ್ಟ್ ಆಫ್ ರಾಯಲ್ಟಿ ಕಮ್ಸ್ ಫ್ರಮ್ ಆರ್ ಸ್ಟಾರ್ಟೆಡ್ ಫ್ರಮ್. ಸೊ ದೇರ್ ಆರ್ 3 ಟೈಪ್ಸ್ ಆಫ್ ರಾಯಲ್ಟೀಸ್. ಇಲ್ಲಿ ರಾಯಲ್ಟಿಗೆ 3 ಪ್ರಕಾರದಲ್ಲಿ ನಾವು ಡಿವೈಡ್ ಮಾಡ್ತೇವೆ. ಒಂದು ಪೇಟೆಂಟ್ ರೈಟ್ ರಾಯಲ್ಟಿ, ಕಾಪಿರೈಟ್ ರಾಯಲ್ಟಿ ಮತ್ತು ಮೈನಿಂಗ್ ರಾಯಲ್ಟಿ. ಸೊ ಪೇಟೆಂಟ್ ರೈಟ್ ರಾಯಲ್ಟಿ ಅಂದರೆ ಇಲ್ಲೇ ಇನ್ವೆನ್ಷನ್ಸ್ ಬಗ್ಗೆ ನಾವು ನೋಡ್ತೇವೆ. ಯಾರು ಒಂದು ಪ್ರಾಡಕ್ಟನ್ನು ಒಂದು ಐಟಮನ್ನು ಇನ್ವೆಂಟ್ ಮಾಡಿರ್ತಾರೆ, ಫಾರ್ ಎಕ್ಸಾಂಪಲ್ ಥಾಮಸ್ ಆಲ್ವಾ ಎಡಿಸನ್ ಇನ್ವೆಂಟೆಡ್ ಬಲ್ಬ್ ಆರ್ ಗ್ರಹಾಂ ಬೆಲ್ ಇನ್ವೆಂಟೆಡ್ ಟೆಲಿಫೋನ್. ಸೊ ಇನ್ವೆಂಟ್ ಮಾಡಿರೋ ಒಂದು ಪ್ರಾಡಕ್ಟನ್ನು ಬೇರೆ ಪ್ರೊಡ್ಯೂಸರಿಗೆ ಹೋಗಿ ನಾವು ಆ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಿ ಸೆಲ್ ಮಾಡೋದಕ್ಕೆ ಮಾಡಲಿಕ್ಕೆ ಏನು ಪರ್ಮಿಷನ್ ಕೊಡ್ತೇವೆ, ಅದಕ್ಕೆ ರಿಟರ್ನ್ ನಮಗೆ ಏನು ಅಮೌಂಟ್ ಸಿಗ್ತೈತಿ, ಅದಕ್ಕೆ ಪೇಟೆಂಟ್ ರೈಟ್ ರಾಯಲ್ಟಿ ಅಂತ ಹೇಳ್ತಾರೆ. ಸೊ ಪೇಟೆಂಟ್ ರೈಟ್ ರಾಯಲ್ಟಿ ಈಸ್ ದಿ ಅಮೌಂಟ್ ಪೇಯಬಲ್ ಬೈ ದಿ ಪೇಟೆಂಟರ್ ಟು ದಿ ಪೇಟೆಂಟ್ ಹೋಲ್ಡರ್ ಫಾರ್ ಯೂಸಿಂಗ್ ದ ರೈಟ್ಸ್ ಆಫ್ ಪೇಟೆಂಟ್. ಸೊ ಎಕ್ಸಾಂಪಲ್ಸ್ ಹೇಳಬೇಕಾದ್ರೆ, ಗ್ರಹಾಂ ಬೆಲ್ ಅವರು ಏನು ಟೆಲಿಫೋನನ್ನು ಪ್ರೊಡ್ಯೂಸ್ ಮಾಡಿದರು, ಅದನ್ನು ಟೆಲಿಫೋನನ್ನು ಇನ್ವೆಂಟ್ ಮಾಡಿದ್ರೆ ಆ ಟೆಲಿಫೋನನ್ನು ಪ್ರೊಡ್ಯೂಸ್ ಮಾಡಿ ಸೆಲ್ ಮಾಡಲಿಕ್ಕೆ ಬೇರೆಯವ್ರನ್ನ ಹಕ್ಕು ಕೊಟ್ಟಿರ್ತಾರೆ. ಸೊ ಅದಕ್ಕೆ ಗ್ರಹಾಂ ಬೆಲ್ಗೆ ಸಿಕ್ಕಿರೋ ಅಮೌಂಟಿಗೆ ನಾವು ಪೇಟೆಂಟ್ ರೈಟ್ ರಾಯಲ್ಟಿ ಅಂತ ಹೇಳ್ತೇವೆ. ದ ಸೆಕೆಂಡ್ ಒನ್ ಈಸ್ ಕಾಪಿರೈಟ್ ರಾಯಲ್ಟಿ. ಇಲ್ಲೇ ಆಥರ್ ಮತ್ತು ಪಬ್ಲಿಷರ್ ನಡುವೆ ಇದಾಗ್ತೈತಿ. ಇಲ್ಲ ಯಾರು ಒಂದು ಬುಕ್ಕನ್ನು ಬರದ ಆ ಬುಕ್ಕನ್ನು ಬೇರೆ ಕಂಪ್ನಿಗೆ ಇಲ್ಲ ಪಬ್ಲಿಷರಿಗೆ ಸೆಲ್ ಮಾಡಲಿಕ್ಕೆ ಹಕ್ಕನ್ನು ಕೊಡ್ತಾರೆ, ಅದಕ್ಕೆ ರಿಟರ್ನ್ ಸಿಗೋ ಅಮೌಂಟಿಗೆ ಕಾಪಿರೈಟ್ ರಾಯಲ್ಟಿ ಅಂತ ಹೇಳ್ತಾರೆ. ಸೊ ಕಾಪಿರೈಟ್ ರಾಯಲ್ಟಿ ಈಸ್ ದಿ ಅಮೌಂಟ್ ಪೇಯಬಲ್ ಬೈ ದಿ ಪಬ್ಲಿಷರ್ ಟು ದಿ ಆಥರ್ ಫಾರ್ ಯೂಸಿಂಗ್ ದ ರೈಟ್ ಟು ಪ್ರೊಡ್ಯೂಸ್ ಆ್ಯಂಡ್ ಸೆಲ್ ದಿ ಬುಕ್ಸ್. ಇಲ್ಲ ಎಕ್ಸಾಂಪಲ್ ಹೇಳಬೇಕಾದ್ರೆ, ಹ್ಯಾರಿ ಪಾಟರ್ ಬುಕ್, ಜೆ ಕೆ ರೋಲಿಂಗ್ ವಾಸ್ ದಿ ಆಥರ್. ಜೆ ಕೆ ರೋಲಿಂಗ್ ಅವರು ಹ್ಯಾರಿ ಪಾಟರ್ ಅನ್ನೋ ಬುಕ್ಕನ್ನು ಬರೆದಿದ್ರು. ಅದಕ್ಕೆ ಅವರು ಯಾರು ಬ್ಲೂಮ್ಸ್ಬರ್ಗ್ ಪಬ್ಲಿಷಿಂಗ್ ಕಂಪ್ನಿಗೆ, ಅವರು ಯು ಕೆಯಲ್ಲಿ ಬ್ಲೂಮ್ಸ್ಬರ್ಗ್ ಪಬ್ಲಿಷಿಂಗ್ ಕಂಪ್ನಿಗೆ ಆ ಬುಕ್ಕನ್ನು ಪಬ್ಲಿಷ್ ಮಾಡಿ ಸೆಲ್ ಮಾಡುವ ಹಕ್ಕನ್ನು ಕೊಟ್ಟಿದ್ರು. ಸೊ ಇನ್ ರಿಟರ್ನ್ ಶಿ ಗಾಟ್ ಸಮ್ ಅಮೌಂಟ್ ಫಾರ್ ಅ ಹ್ಯೂಜ್ ಅಮೌಂಟ್ ಫಾರ್ ದ್ಯಾಟ್ ಬುಕ್. ಆ್ಯಂಡ್ ಫೈನಲಿ ದಿ ಮೈನಿಂಗ್ ರಾಯಲ್ಟಿ. ಇಲ್ಲೇ ಗಣಿಗಾರಿಕೆ ಅಂತ ನಾವು ಹೇಳ್ಬೋದು. ಒಂದು ಲ್ಯಾಂಡ್ ಒಳಗೆ ನ್ಯಾಚುರಲ್ ರಿಸೋರ್ಸಸ್ ಇರ್ತವೆ. ಸೊ ಆ ನ್ಯಾಚುರಲ್ ರಿಸೋರ್ಸಸ್ ಲೈಕ್ ಗೋಲ್ಡ್ ಇರ್ಬೋದು, ಸಿಲ್ವರ್ ಇರ್ಬೋದು, ಇಟ್ ಮೇ ಬಿ ಪೆಟ್ರೋಲಿಯಂ, ಇಟ್ ಮೇ ಬಿ ಎನಿ ಮಿನರಲ್ ರಿಸೋರ್ಸಸ್. ಸೊ ಆ ನ್ಯಾಚುರಲ್ ರಿಸೋರ್ಸಸನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಸೆಲ್ ಮಾಡುವ ಹಕ್ಕು ಯೂಸ್ ಮಾಡೋದಕ್ಕೆ ಏನು ರಿಟರ್ನ್ ಅಮೌಂಟ್ ಕೊಡ್ತಾರೆ, ಅದಕ್ಕೆ ಮೈನಿಂಗ್ ರಾಯಲ್ಟಿ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಲ್ಯಾಂಡ್ ಇರ್ತೈತಿ, ಅದ್ರ ಕೆಳಗೆ ರಿಸರ್ವ್ ಗೋಲ್ಡ್ ಇರ್ತೈತಿ. ಸೊ ಆ ಲ್ಯಾಂಡ್ ಯಾರ್ದಿರ್ತೈತಿ, ಆ ಓನರಿಗೆ ಯಾವ ಕಂಪ್ನಿ ಅದು ಮೈನಿಂಗ್ ಮಾಡ್ತಿರ್ತೈತಿ, ಅವ್ರೇನು ಮಾಡಬೇಕಾಗ್ತೈತಿ, ಒಂದಿಷ್ಟು ಅಮೌಂಟನ್ನು ಲ್ಯಾಂಡ್ ಲಾರ್ಡಿಗೆ ಆ ಜಮೀನು ಓನರಿಗೆ ಕೊಡಬೇಕಾಗ್ತೈತಿ. ಸೊ ಅಂಥ ಅಮೌಂಟಿಗೆ ಮೈನಿಂಗ್ ರಾಯಲ್ಟಿ ಅಂತ ಹೇಳ್ತಾರೆ. ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಪಾರ್ಟೀಸ್ ಅಂಡರ್ ರಾಯಲ್ಟಿ. ರಾಯಲ್ಟಿ ಒಳಗಿರೋ ಎರಡು ಪಾರ್ಟೀಸ್ ಯಾರು ಅಂಥೇಳಿ, ಇಲ್ಲೇ ಲೆಸ್ಸರ್ ಅಂತ ಮತ್ತು ಲೆಸ್ಸಿ ಅಂತ ಹೇಳ್ತಾರೆ. ಲೆಸ್ಸರ್ ಈಸ್ ದಿ ಪರ್ಸನ್ ಹೂ ಗಿವ್ಸ್ ದ ರೈಟ್.
ಯಾರು ತಮ್ಮ ಹಕ್ಕನ್ನು ಬೇರೆಯವರಿಗೆ ಬಿಟ್ಟು ಕೊಟ್ಟಿರ್ತಾರೆ ಅವರಿಗೆ ಲೆಸ್ಸರ್ ಅಂತ ಹೇಳ್ತೇವೆ, LESSOR. ಮತ್ತು ಲೆಸ್ಸಿ, ಹೂ ಟೇಕ್ಸ್ ಆರ್ ಯೂಸಸ್ ದಿ ರೈಟ್, ಯಾರು ಆ ಹಕ್ಕನ್ನು ಯೂಸ್ ಮಾಡಿ ಅದರಿಂದ ಪ್ರಾಫಿಟನ್ನು ಮಾಡ್ಕೋತಾರೆ ಅವರಿಗೆ ಲೆಸ್ಸಿ ಅಂತ ಹೇಳ್ತಾರೆ. ಇಲ್ಲೇ ಯೂಸರ್ಸ್ ಆಫ್ ರೈಟ್ ಈಸ್ ಕಾಲ್ಡ್ ಆ್ಯಸ್ ಅ ಲೆಸ್ಸಿ, ಆ್ಯಂಡ್ ಗಿವರ್ ಆಫ್ ದಿ ರೈಟ್ ಈಸ್ ಕಾಲ್ಡ್ ಆ್ಯಸ್ ದಿ ಲೆಸ್ಸರ್. ಇಲ್ಲೇ ಮೂರು ಥರದ ನಾವು ರಾಯಲ್ಟೀಸನ್ನು ನೋಡಿದ್ದೇವೆ. ಅಲ್ಲೇ ಯಾರು ಲೆಸ್ಸಿ ಮತ್ತು ಯಾರು ಲೆಸ್ಸರ್ ಅನ್ನೋದ್ರ ಬಗ್ಗೆ ನೋಡೋಣ. ಇಲ್ಲೇ ಪೇಟೆಂಟ್ ರೈಟ್ ರಾಯಲ್ಟಿ ಒಳಗೆ ಲೆಸ್ಸರಿಗೆ ಪೇಟೆಂಟ್ ಹೋಲ್ಡರ್ ಆರ್ ಪೇಟೆಂಟಿ ಅಂತ ಹೇಳ್ತಾರೆ. ಕಾಪಿರೈಟ್ ರಾಯಲ್ಟಿ ಒಳಗೆ ಆಥರ್ ವಿಲ್ ಬಿ ದಿ ಲೆಸ್ಸರ್ ಆರ್ ಗಿವರ್ ಆಫ್ ದಿ ರೈಟ್. ಮೈನಿಂಗ್ ರಾಯಲ್ಟಿ ಒಳಗೆ ಲ್ಯಾಂಡ್ ಲಾರ್ಡ್ ಲೆಸ್ಸರ್ ಆಗಿರ್ತಾರೆ. ಅದೇ ಥರ ಪೇಟೆಂಟ್ ಒಳಗೆ ಪೇಟೆಂಟರ್ ಲೆಸ್ಸಿ ಆಗಿರ್ತಾರೆ. ಕಾಪಿರೈಟ್ ರಾಯಲ್ಟಿ ಒಳಗೆ ಪಬ್ಲಿಷರ್ ಲೆಸ್ಸಿ ಆಗಿರ್ತಾರೆ. ಮತ್ತು ಮೈನಿಂಗ್ ರಾಯಲ್ಟಿ ಒಳಗೆ ಟೆನೆಂಟ್ ಲೆಸ್ಸಿ ಆಗಿರ್ತಾರೆ. ಸೊ ದಿಸ್ ವಾಸ್ ದಿ ಬ್ರೀಫ್ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ದಿ ಥೆರಾಟಿಕಲ್ ಕಾನ್ಸೆಪ್ಟ್ಸ್ ಆಫ್ ರಾಯಲ್ಟಿ ಅಕೌಂಟ್. ಇನ್ನೂ ಒಂದಿಷ್ಟು ಕಾನ್ಸೆಪ್ಟ್ಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್, ಮೈನಿಂಗ್ ಮಿನಿಮಮ್ ರೆಂಟ್ ಅಂತ ಹೇಳಿ, ಶಾರ್ಟ್ ವರ್ಕಿಂಗ್ಸ್ ಅಂತ ಹೇಳಿ, ರಿಕ್ವಿಪ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ಅಂತ ಇದ್ದಾವೆ, ಜರ್ನಲ್ ಎಂಟ್ರೀಸ್ ಇದ್ದಾವೆ. ಸೊ ಆ ರಿಮೈನಿಂಗ್ ಪಾರ್ಟ್ ನಾವು ನೆಕ್ಸ್ಟ್ ಸೆಕೆಂಡ್ ಸೆಷನ್ ಒಳಗೆ ನೋಡೋಣ. ಸೊ ದಿಸ್ ವಾಸ್ ದಿ ಬ್ರೀಫ್ ಇಂಟ್ರೊಡಕ್ಷನ್ ಟು ರಾಯಲ್ಟಿ ಅಕೌಂಟ್ಸ್. ಹಿಯರ್ ವಿ ಹ್ಯಾವ್ ಸ್ಟಡಿಡ್ ವಾಟ್ ಈಸ್ ಮೆಂಟ್ ಬೈ ರಾಯಲ್ಟಿ, ಹೌ ಇಟ್ ಒರಿಜಿನೇಟೆಡ್, ವಾಟ್ ವಾಸ್ ದಿ ಹಿಸ್ಟ್ರಿ ಬಿಹೈಂಡ್ ದ ವರ್ಡ್ ರಾಯಲ್ಟಿ, ಆ್ಯಂಡ್ ವಾಟ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ರಾಯಲ್ಟೀಸ್, ಆ್ಯಂಡ್ ವಾಟ್ ಆರ್ ದಿ ಪಾರ್ಟೀಸ್ ಇನ್ವಾಲ್ವ್ಡ್ ಇನ್ ರಾಯಲ್ಟಿ. ಸೊ ದಿಸ್ ಮಚ್ ಫಾರ್ ದಿ ಫಸ್ಟ್ ಸೆಷನ್. ವಿ ವಿಲ್ ಟಾಕ್ ಅಬೌಟ್ ದ ರಿಮೈನಿಂಗ್ ಥೆರಾಟಿಕಲ್ ಕಾನ್ಸೆಪ್ಟ್ಸ್ ಇನ್ ದಿ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸನಿಂಗ್ ಪೇಷೆಂಟ್ಲಿ.